ಹಾಯ್, ನಮಸ್ತೆ. ದಾತ್ರಿ ಡ್ರೀಮ್ಗೆ ಎಲ್ರಿಗೂ ಸ್ವಾಗತ. ನಾನು ನಿಮ್ಮ ಸುಪ್ರೀತ ಮಾಡುವ ನಮಸ್ಕಾರಗಳು. ಈಗ ನಾವು ಪ್ರಾಕ್ಟಿಕಲ್ ಆಗಿ ಒಂದು ಜಾತಕ ನೋಡುವ, ಅದರಲ್ಲಿ ರಾಶಿ ಯಾವುದು, ಲಗ್ನ ಯಾವುದು, ನಕ್ಷತ್ರ ಹೇಗೆ ನೋಡುವುದು ಅಂತ ತಿಳ್ಕೊಳ್ಳುವ. ಸೊ ವಿದೌಟ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟ್ ವಿತ್ ದ ವಿಡಿಯೋ. ನಾನು ಜಾತಕ ನೋಡಲಿಕ್ಕೆ ಪರಾಶರ ಲೈಟ್ ಸಾಫ್ಟ್ವೇರ್ ಯೂಸ್ ಮಾಡೋದು. ನಿಮ್ಮ ಹತ್ರ ಇದ್ದರೆ ನೋಡ್ಕೊಳ್ಳಿ, ಇಲ್ಲದೇ ಇದ್ದರೆ ಫ್ರೀ ಅಪ್ಲಿಕೇಶನ್ ಇದೆಯಲ್ಲ, ಆಸ್ಟ್ರೋಸೇಜ್ ಅಥವಾ ಹಿಂದೂ ಕ್ಯಾಲೆಂಡರ್, ಅದನ್ನ ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ನಾನೊಂದು ಜಾತಕ ಓಪನ್ ಮಾಡಿದ್ದೀನಿ. ಬೇರೆ ಕಡೆ ಎಲ್ಲ ನೋಡಬೇಡಿ, ಕರ್ಸರ್ ಮೂವ್ ಆಗ್ತಾ ಇದೆಯಲ್ಲ ಅಲ್ಲಿ ಮಾತ್ರ ಗಮನವಿಟ್ಟು ನೋಡಿ. ಈ ಜಾತಕದ ಪ್ರಕಾರ ಚಂದ್ರ ಎಲ್ಲಿ ಸ್ಥಿತನಾಗಿದ್ದಾನೆ, ಚಂದ್ರ ಎಲ್ಲಿದ್ದಾನೆ ನೋಡ್ಕೊಳ್ಳಿ. ಮೇಷ ಒಂದನೇ ಮನೆ, ಕಾಲಪುರುಷನ ಕುಂಡಲಿ ಪ್ರಕಾರ ಮೇಷ, ವೃಷಭ, ಮಿಥುನ, ಕರ್ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನು. ಧನು ರಾಶಿಯಲ್ಲಿ ಚಂದ್ರ ಇದ್ದಾನೆ. ನಾನು ನಿಮಗೆ ಹೇಳಿದ್ದೆ, ಚಂದ್ರ ಅಂತ ಎಲ್ಲಿ ಬರೆದಿರುತ್ತೋ ಆ ಜಾಗಕ್ಕೆ ರಾಶಿ ಅಂತ ಹೇಳ್ತಾರೆ ಅಂತ. ಈ ಜಾತಕದವರಿಗೆ ಚಂದ್ರ ಧನು ರಾಶಿಯಲ್ಲಿ ಇರುವುದರಿಂದ ಇವರ ರಾಶಿ ಧನು ರಾಶಿ ಆಯಿತು. ಹಾಗೆ ನಕ್ಷತ್ರ ಯಾವುದಾಯಿತು ಅಂತ ತಿಳ್ಕೊಳ್ಬೇಕಲ್ವಾ, ಅದರ ಮುಂದೆ ಪೂಷ ಅಂತ ಬರೆದಿದೆ ಅಲ್ವಾ, ಅಂದರೆ ಪೂರ್ವಾಷಾಢ ನಕ್ಷತ್ರ. ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ಈ ಚಾರ್ಟ್ ತೋರಿಸಿದ್ದೆ ಅಲ್ವಾ, ಅದರಲ್ಲಿ ಪೂರ್ವಾಷಾಢ ನಕ್ಷತ್ರ ಎಲ್ಲಿ ಬರುತ್ತೆ, ಧನುರಾಶಿ. ಧನುರಾಶಿಯಲ್ಲಿ ಪೂರ್ವಾಷಾಢ ನಕ್ಷತ್ರದ ನಾಲ್ಕು ಪಾದಗಳು ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಚಂದ್ರ ಪೂರ್ವಾಷಾಢ ನಕ್ಷತ್ರದಲ್ಲಿ ಇರುವುದರಿಂದ ಸ್ವಲ್ಪ ಇಲ್ಲಿ ಮುಂದೆ ಬಂದರೆ ಪೂಷಾಢ ಅಂತ ಇದೆ, ಪೂರ್ವಾಷಾಢ ನಕ್ಷತ್ರ. ಇನ್ನೂ ಸ್ವಲ್ಪ ಮುಂದೆ ನೋಡಿ, ಅಲ್ಲಿ ಎರಡು ಅಂತ ಬರೆದಿದೆ ಅಲ್ವಾ, ಅಂದರೆ ಅವರು ಪೂರ್ವಾಷಾಢ ನಕ್ಷತ್ರದ ನಾಲ್ಕು ಪಾದಗಳು ಧನುರಾಶಿಯಲ್ಲೇ ಬರುವುದರಿಂದ ಅದರಲ್ಲಿ ಎರಡನೆಯ ಪಾದದಲ್ಲಿ ಇವರ ಜನನ ಆಗಿದೆ. ಸೊ ಅಲ್ಲಿಗೆ ಅವರ ರಾಶಿ ಧನುರಾಶಿ ಆಯಿತು, ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ ಆಯಿತು. ಯಾವ ಪಾದದಲ್ಲಿ ಜನಿಸಿದ್ದಾರೆ, ಒಟ್ಟು ನಕ್ಷತ್ರಕ್ಕೆ ನಾಲ್ಕು ಪಾದಗಳಲ್ವ, ಅದರಲ್ಲಿ ಎರಡನೆಯ ಪಾದದಲ್ಲಿ ಅವರು ಜನಿಸಿದ್ದಾರೆ. ಹಾಗೆ ನಾವು ಲಗ್ನದ ಬಗ್ಗೆ ಮಾತಾಡಿದ್ವಿ ಅಲ್ವಾ, ಸೊ ಎಲ್ಲಿ ಲಗ್ನ ಅಂತ ಬರೆದಿರುತ್ತೋ ಆ ರಾಶಿ ಅವರ ಲಗ್ನ ಆಗುತ್ತೆ. ಸೊ ಇವರಿಗೆ ಇಲ್ಲಿ ಲ ಅಂತ ಇದೆ, ಕೆಲವರು ಲ ಅಂತ ಬರೆದಿರ್ತಾರೆ, ಕೆಲವರು ಲಗ್ನ ಅಂತ ಬರೆದಿರ್ತಾರೆ, ಕೆಲವರು ಎ ಎಸ್ ಸಿ ಅಂತ ಬರೆದಿರ್ತಾರೆ. ಓಕೆ, ಈಗ ಮೇಷ, ವೃಷಭ, ಮಿಥುನ, ಕರ್ಕ, ಸಿಂಹ. ಸಿಂಹ ರಾಶಿಯಲ್ಲಿ ಲಗ್ನ ಅಂತ ಬರೆದಿರೋದ್ರಿಂದ ಇವರದು ಸಿಂಹ ಲಗ್ನ ಆಗುತ್ತೆ. ಈ ಲಗ್ನ ಯಾವ ನಕ್ಷತ್ರದಲ್ಲಿದೆ ಅಂತ ನೋಡಬೇಕಂದ್ರೆ ಇಲ್ಲಿ ಮಗ ಅಂತ ಬರೆದಿದೆ ನೋಡಿ, ಮಗ ಅಥವಾ ಮಕ ನಕ್ಷತ್ರ. ಇಲ್ಲಿ ಕೆಳಗಡೆ ಬಂದು ನೋಡಿದರೆ ಲ ಮುಂದೆ ಮಕ ಎರಡನೇ ಪಾದ, ಈ ಲಗ್ನ ಮಕ ನಕ್ಷತ್ರದ ಎರಡನೇ ಪಾದದಲ್ಲಿ ಬರುತ್ತೆ. ಅಂದರೆ ಇವರು ಜನಿಸಿದಾಗ ಲಗ್ನ ಮಕ ನಕ್ಷತ್ರದಲ್ಲಿತ್ತು ಆ ಸಮಯಕ್ಕೆ. ಅರ್ಥ ಆಯ್ತಲ್ಲ? ಈ ಚಾರ್ಟ್ ಬೇಕಾದರೆ ಒಮ್ಮೆ ನೋಡ್ಕೊಳ್ಳಿ. ಸಿಂಹ ಲಗ್ನದಲ್ಲಿ ಮಕ ನಕ್ಷತ್ರದ ನಾಲ್ಕು ಪಾದಗಳಿವೆ. ಈಗ ಪುನಃ ಜಾತಕಕ್ಕೆ ಬರುವ. ಸೊ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಎಲ್ಲಿ ಲಗ್ನ ಅಂತ ಬರೆದಿರುತ್ತೋ ಅದು ಮೊದಲನೇ ಮನೆ ಆಗುತ್ತೆ, ಅಲ್ಲಿಂದನೇ ಮೊದಲನೇ ಮನೆ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಇವರಿಗೆ ಸಿಂಹ ಲಗ್ನ ಆಗಿರೋದ್ರಿಂದ ಇಲ್ಲಿಂದನೇ ಒಂದನೇ ಮನೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಒಂದನೇ ಮನೆ, ಎರಡನೇ ಮನೆ, ಮೂರನೇ ಮನೆ, ನಾಲ್ಕನೇ ಮನೆ, ಐದನೇ ಮನೆ, ಆರನೇ ಮನೆ, ಏಳನೇ ಮನೆ, ಎಂಟನೇ ಮನೆ, ಒಂಬತ್ತನೇ ಮನೆ, ಹತ್ತನೇ ಮನೆ, ಹನ್ನೊಂದನೇ ಮನೆ, ಇದು ಹನ್ನೆರಡನೇ ಮನೆ. ನಾನು ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾವು ಈ ಜಾತಕದ ಚಾರ್ಟ್ ಬಗ್ಗೆ ಏನು ಮಾತಾಡ್ತೀವಿ, ಅಲ್ಲಿ ರಾಶಿ ಕುಂಡಲಿ, ಭಾವ ಕುಂಡಲಿ ಎಲ್ಲ ಒಂದೇ. ಇಲ್ಲಿ ಎಲ್ಲ ಗ್ರಹಗಳು ಸ್ಥಿತವಾಗಿದೆ. ಇದು ಏನು ಅನ್ನೋದನ್ನು ಸಿಂಪಲ್ ಆಗಿ ಹೇಳುವುದಾದರೆ, ಈಗ ನಿಮ್ಮ ಮನೆಯಲ್ಲಿ ಏನೋ ಒಂದು ಫಂಕ್ಷನ್ ಇದೆ ಅಂತ ಅಂದ್ಕೊಳ್ಳಿ, ಮದುವೆ ಇದೆ ಅಂತ ಅಂದ್ಕೊಳ್ಳಿ, ಆಗ ಎಲ್ಲರೂ ಇನ್ವೈಟ್ ಮಾಡ್ತೀರಾ. ನಿಮ್ಮ ಫ್ಯಾಮಿಲಿಯವರು, ನಿಮ್ಮ ರಿಲೇಷನ್ ಅವರು, ಫ್ರೆಂಡ್ಸ್ ಎಲ್ಲರೂ ಇನ್ವೈಟ್ ಮಾಡ್ತೀರಾ. ಎಲ್ಲರೂ ವಿಶ್ ಮಾಡಲಿಕ್ಕೆ ಸ್ಟೇಜ್ ಮೇಲೆ ಬಂದಾಗ ಒಂದು ಫೋಟೋ ಅಥವಾ ವಿಡಿಯೋ ತಗೊಳ್ತೀವಿ. ಅದರ ಅರ್ಥ ಏನಂದರೆ, ಆ ಮದುವೆ ಸಂದರ್ಭದಲ್ಲಿ ಯಾರ್ಯಾರು ಬಂದಿದ್ರು, ಯಾರ್ಯಾರು ಇದ್ರು ಅನ್ನೋದಕ್ಕೆ ಒಂದು ಪ್ರೂಫ್. ಅದು ಮುಗಿದ್ಮೇಲೆ ಅವರವ್ರ ಪಾಡಿಗೆ ಅವರವ್ರು ಊಟ ಮಾಡಿ ಹೋಗ್ತಾರೆ. ಅದೇ ರೀತಿಯೇ ಇದು ಸಹ ಒಂದು ಪಿಕ್ಚರ್. ಈ ಜಾತಕ ಅನ್ನೋದು ಸಹ ಒಂದು ಪಿಕ್ಚರ್. ಏನು ಪಿಕ್ಚರ್ ಅದು ಅಂದರೆ, ಏನು ಫೋಟೋ ಅಂದರೆ, ಈ ಜಾತಕದವನು ಹುಟ್ಟಿದ ಸಮಯದಲ್ಲಿ ಯಾವ ಯಾವ ಗ್ರಹಗಳು ಎಲ್ಲೆಲ್ಲಿ ಇದ್ರು ಅನ್ನೋದನ್ನು ತೋರಿಸುವಂಥ ಒಂದು ಚಿತ್ರ. ಆ ಸಮಯ ಆಯಿತು, ಆ ಜಾತಕದವನ ಜನನ ಆಯಿತು, ಆ ಟೈಮಲ್ಲಿ ಏನೇನು ಗ್ರಹಗಳಿತ್ತು ಅನ್ನೋದು ಒಂದು ಫೋಟೋ ಕ್ಲಿಕ್ ಆಯಿತು. ಗ್ರಹಗಳು ಮತ್ತೆ ಅವರ ಸಂಚಾರನ ನಡೆಸ್ತಾನೆ ಇರ್ತಾರೆ. ಸೊ ಆ ಸಮಯದಲ್ಲಿ ಗ್ರಹಗಳ ಸ್ಥಿತಿಗತಿ ಹೇಗಿತ್ತು ಅದ್ರ ಪ್ರಕಾರನೇ ನಮ್ಮ ಹಣೆ ಬರಹ, ನಮ್ಮ ದೇಹದ ರೂಪ ಇರ್ಬೋದು, ಲಕ್ಷಣ, ಸ್ವಭಾವ, ಆರೋಗ್ಯ, ನಮ್ಮ ಲಕ್ಕ ಆಗ್ಬೋದು, ನಾವೇನು ಗಳಿಸ್ತೀವಿ, ಏನು ಉಳಿಸ್ಕೊಳ್ತೀವಿ, ಏನು ಕಳ್ಕೊಳ್ತೀವಿ, ಎಲ್ಲವೂ ಸಹ ಆ ಸಂದರ್ಭದಲ್ಲೇ ಡಿಸೈಡ್ ಆಗುತ್ತೆ. ಓಕೆ, ಈಗ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳುವ. ಸೊ ಈಗ ಈ ಕ್ಷಣದಲ್ಲಿ ನಾನೀಗ ವಿಡಿಯೋ ಮಾಡ್ತಾ ಇರುವ ಟೈಮ್ ಎಷ್ಟು, 11 ಗಂಟೆ. ಸೊ 11 ಗಂಟೆ, ಮೇ 8, 2024. ಸೊ ಈಗದಕ್ಕೆ ಒಂದು, ಈ ಟೈಮಿಗೆ ಒಂದು ಜಾತಕ ಹಾಕ್ಕೊಳ್ಳುವ. ಓಕೆ, ಈಗ ದಾತ್ರಿ ಡ್ರೀಮ್ ಅಂತ ಕೊಡ್ತೇನೆ ಹೆಸರು. ಈಗಿನ ಜಾತಕ ಇದು. ಸೊ ಈಗ ಇದರ ಪ್ರಕಾರ ಇದು ಡೆಲ್ಲಿ ಇದೆ, ಕರ್ನಾಟಕ ಸೆಲೆಕ್ಟ್ ಮಾಡ್ತೇನೆ. ಊರು ಉಡುಪಿ ಕೊಡ್ತೇನೆ. ಓಕೆ, ಕುಂಡಲಿ ಓಪನ್ ಆಯಿತು. ಓಕೆ, ಈಗ ನೋಡಿ, ಈಗ 11 ಗಂಟೆ 1 ನಿಮಿಷಕ್ಕೆ ಒಂದು ಮಗು ಜನನ ಆಗಿದೆ ಅಂತ ಅಂದ್ಕೊಳ್ಳೋಣ. ಈ ಕ್ಷಣಕ್ಕೆ ಚಂದ್ರ ಎಲ್ಲಿದ್ದಾನೆ, ಮೇಷರಾಶಿಯಲ್ಲಿ ಇದ್ದಾನೆ. ಆದ್ದರಿಂದ ಈ ಮಗುವಿನ ರಾಶಿ ಮೇಷರಾಶಿ ಆಯಿತು. ಹಾಗೂ ಚಂದ್ರ ಭರಣಿ ನಕ್ಷತ್ರದ ನಾಲ್ಕನೆಯ ಪಾದದಲ್ಲಿದ್ದಾನೆ. ಆದ್ದರಿಂದ ಈ ಮಗುವಿನ ನಕ್ಷತ್ರ ಭರಣಿ ನಕ್ಷತ್ರ ಆಯಿತು.
ನೆಕ್ಸ್ಟ್ ಲಗ್ನ, ಲಗ್ನ ಕರ್ಕಾಟಕ ಲಗ್ನ ಆಯಿತು. ಕರ್ಕಾಟಕದಲ್ಲಿ ಲ ಅಂತ ಬರೆದಿದೆ ಹಾಗೂ ಅದರ ನಕ್ಷತ್ರ ಪುನರೋಸು ನಕ್ಷತ್ರ. ಈ ಮಗುವಿಗೆ ಕರ್ಕಾಟಕ ಲಗ್ನ, ಸೊ ಇಲ್ಲಿಂದನೇ ಮೊದಲನೇ ಮನೆ ಸ್ಟಾರ್ಟ್ ಆಗುತ್ತೆ. ಕೆಲವೊಮ್ಮೆ ಈ ಚಂದ್ರ ಮತ್ತು ಲಗ್ನ ಒಂದೇ ರಾಶಿಯಲ್ಲಿ ಇರುವಂತಹ ಸಾಧ್ಯತೆ ಇದೆ. ಅಂಥವರಿಗೆ ರಾಶಿ ಮತ್ತು ಲಗ್ನ ಒಂದೇ ಆಗಿರುತ್ತೆ, ಒಂದೇ ರಾಶಿಯಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಈತನಿಗೆ ಚಂದ್ರ ಮೇಷದಲ್ಲಿ ಬಿಟ್ಟು ಕರ್ಕಾಟಕದಲ್ಲಿ ಇದ್ದಾನೆ ಅಂತ ಅನ್ಕೊಳ್ಳೋಣ. ಲ ಅಂತನೂ ಇದೆ, ಚಂದ್ರನೂ ಅಲ್ಲೇ ಇದ್ದಾನೆ ಅನ್ಕೊಳ್ಳೋಣ. ಆಗ ಅವರಿಗೆ ಲಗ್ನ ಕರ್ಕಾಟಕ ಲಗ್ನ ಆಗುತ್ತೆ, ರಾಶಿ ಕರ್ಕಾಟಕ ರಾಶಿ ಆಗುತ್ತೆ. ಆ ರೀತಿನೂ ಇರಬಹುದು, ಸಪರೇಟ್ ಆಗಿಯೇ ಇರಬೇಕಂತ ಏನಿಲ್ಲ. ಓಕೆ, ಈಗ ರಾಶಿ ಹೇಗೆ ಗುರುತಿಸಬೇಕು, ಲಗ್ನ ಹೇಗೆ ಗುರುತಿಸಬೇಕು, ನಕ್ಷತ್ರ ಹೇಗೆ ಗುರುತಿಸಬೇಕು, ನಿಮ್ಮ ಮೊದಲನೇ ಮನೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಪ್ರಾಕ್ಟಿಕಲ್ ಆಗಿ ತೋರಿಸಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇಂಟ್ರೆಸ್ಟಿಂಗ್ ಟಾಪಿಕ್, ಗ್ರಹಗಳ ಬಗ್ಗೆ, ಈ ಗ್ರಹಗಳು ನಮ್ಮ ಸಹಜ ಜೀವನದಲ್ಲಿ ಯಾವ ರೀತಿ ಕೆಲಸ ಮಾಡ್ತವೆ ಅನ್ನೋದನ್ನು ಪತ್ತೆ ಹಚ್ಚಬಹುದು, ಅದನ್ನ ನೋಡೋಣ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಎಲ್ರಿಗೂ ಒಳ್ಳೆಯದಾಗಲಿ.